ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆಗೆ ಇನ್ನು ಏಳೇ ಏಳು ದಿನ ಬಾಕಿ ಇರುವಂಥದ್ದು. ಮತದಾನಕ್ಕೆ ಏಳು ದಿನ ಬಾಕಿ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಘಟಾನುಘಟಿ ನಾಯಕರ ಪ್ರಚಾರ. ಮೇ ಏಳಕ್ಕೆ ಎರಡನೇ ಹಂತದ ಮತದಾನ. ಮೋದಿ ಬಳಿಕ ಅಮಿತ್ ಶಾ ಕರುನಾಡಿಗೆ ಎಂಟ್ರಿ ಕೊಡ್ತಾ ಇದ್ದು ಮಧ್ಯಾಹ್ನ 3:15ಕ್ಕೆ ಹುಬ್ಬಳ್ಳಿಗೆ ಬರ್ತಾರೆ. ನೇರವಾಗಿ ಹೆಲಿಕಾಪ್ಟರ್ ಮೂಲಕ ರಾಣಿಬೆನ್ನೂರಿಗೆ ಪ್ರಯಾಣ ಬೆಳೆಸ್ತಾರೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪರ ಅಮಿತ್ ಶಾ ಪ್ರಚಾರವನ್ನು ನಡೆಸಲಿದ್ದಾರೆ. ಮಧ್ಯಾಹ್ನ 3:15ಕ್ಕೆ ಹುಬ್ಬಳ್ಳಿಗೆ ಬಂದಿಳಿದ್ದಾರೆ. ರಾಣಿಬೆನ್ನೂರಿನಲ್ಲಿ ಬೃಹತ್ ರೋಡ್ ಶೋ ಕೂಡ ನಡೆಸಲಿದ್ದಾರೆ. ಶಾ 45 ನಿಮಿಷಗಳ ರೋಡ್ ಶೋ ಇದೆ. ಅಲ್ಲಿ ಬಸವರಾಜ ಬೊಮ್ಮಾಯಿ ಪರ ಭರ್ಜರಿ ಮತಭೇಟಿಯನ್ನು ನಡೆಸಲಿದ್ದಾರೆ. ಹಾವೇರಿಯಿಂದ ಬೊಮ್ಮಾಯಿ ಕಣದಲ್ಲಿದ್ದರೆ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಬಿಜೆಪಿಯಿಂದ ಲೋಕಸಭಾ ಚುನಾವಣೆಗೆ ಕಣದಲ್ಲಿದ್ದಾರೆ. ಇಬ್ಬರೂ ನಾಯಕರ ಪರವಾಗಿ ಅಮಿತ್ ಶಾ ಅಬ್ಬರದ ಪ್ರಚಾರ ನಡೆಸಲಿದ್ದು ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಗುರುರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಅಮಿತ್ ಶಾ ಈಗ ಮೋದಿ ಬಳಿಕ ರಾಜ್ಯದಲ್ಲಿ ಅಬ್ಬರದ ಪ್ರಚಾರಕ್ಕೇನು ಬರ್ತಾ ಇದ್ದಾರೆ? ಯಾವ ರೀತಿಯಲ್ಲಿ ಪ್ರಚಾರಕ್ಕೆ ಸಿದ್ಧತೆಗಳಾಗಿದೆ? ಏನೇನು ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ? ಹೇಗಿದೆ ತಯಾರಿ? ಪ್ರತಿಮಾ, ಏನಂತ ಹೇಳಿದ್ರೆ ಎರಡನೇ ಹಂತದ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆಗೆ ಇನ್ನೇನು ಕೇವಲ 6-7 ದಿನಗಳು ಮಾತ್ರ ಬಾಕಿ ಇರುವಂತದ್ದು. 7ನೇ ತಾರೀಕಿನ ಮತದಾನ ನಡೆಯುತ್ತೆ. ಹಾಗಾಗಿ ಎರಡೂ ರಾಜಕೀಯ ಪಕ್ಷಗಳು ಬಿರುಸಿನ ಪ್ರಚಾರವನ್ನು ನಡೆಸ್ತಾ ಇದ್ದಾವೆ. ಅದರಲ್ಲೂ ಬಿಜೆಪಿ ಮೋದಿಯವರು ಬಂದು ಹೋದ ನಂತರ ಬೆಳಗಾವಿ, ದಾವಣಗೆರೆ, ಬಾಗಲಕೋಟೆ, ಹೊಸಪೇಟೆಯಲ್ಲಿ ಮೋದಿ ರ್ಯಾಲಿ ಮುಗಿದ ನಂತರ ಈಗ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 3:15ಕ್ಕೆ ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಬರ್ತಾರೆ. ಹುಬ್ಬಳ್ಳಿಯಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ನೇರವಾಗಿ ರಾಣೆಬೆನ್ನೂರಿಗೆ ಹೋಗ್ತಾರೆ. ಅಲ್ಲಿ 4 ಗಂಟೆಯಿಂದ 4:45ರವರೆಗೆ ಒಂದು ಬೃಹತ್ ರೋಡ್ ಶೋ ಅನ್ನು ರಾಣೆಬೆನ್ನೂರಿನಲ್ಲಿ ಆಯೋಜನೆ ಮಾಡಲಾಗಿದೆ. ಬಸವರಾಜ ಬೊಮ್ಮಾಯಿಯವರ ಪರ ಅಮಿತ್ ಶಾ ಅವರು ಮತಭೇಟೆಯನ್ನು ನಡೆಸ್ತಾರೆ. ಅದಾದ ನಂತರ ಮತ್ತೆ ಹುಬ್ಬಳ್ಳಿಗೆ ಆಗಮಿಸ್ತಾರೆ. ಹುಬ್ಬಳ್ಳಿಯಲ್ಲಿ ಅಧಿಕೃತ ಕಾರ್ಯಕ್ರಮಗಳೇನಂತ ಹೇಳಿದ್ರೆ ಸಂಜೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಬೃಹತ್ ಆದಂತಹ ಒಂದು ವೇದಿಕೆಯನ್ನು ಹಾಕಲಾಗಿದೆ. ಸರಿಸುಮಾರು 20,000ಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಒಂದು ಬೃಹತ್ ಸಮಾವೇಶವನ್ನು ಆರ್ಗನೈಸ್ ಮಾಡಲಾಗಿದೆ. ಇದಕ್ಕೂ ಇದರ ಮಧ್ಯದಲ್ಲಿ ಕೂಡ ಅಂದ್ರೆ ಅಧಿಕೃತ ಟಿಪಿಯಲ್ಲಿಲ್ಲ, ನೇಹಾ ಹಿರೇಮಠ ನಿವಾಸಕ್ಕೂ ಕೂಡ ಅಮಿತ್ ಶಾ ಅವರು ಹೋಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನೇಹಾ ಹತ್ಯೆಯ ನಂತರ ಮೊದಲ ಬಾರಿಗೆ ಶಾ ಅವರು ಹುಬ್ಬಳ್ಳಿಗೆ ಆಗಮಿಸುತ್ತಿರೋದ್ರಿಂದ ಸಾಕಷ್ಟು ಕುತೂಹಲ ಇದೆ. ಅಷ್ಟೇ ಅಲ್ಲ, ಇವತ್ತಿನ ರ್ಯಾಲಿಯಲ್ಲೂ ಕೂಡ ಬಿಜೆಪಿ ದೊಡ್ಡ ಪ್ರಮಾಣದ ಕಾರ್ಯಕರ್ತರನ್ನು ಸೇರಿಸಿ ಅಮಿತ್ ಶಾ ಒಂದು ಸಮಾವೇಶವನ್ನು ನಡೆಸ್ತಾರೆ. ಆ ಮೂಲಕ ಪ್ರಹ್ಲಾದ್ ಜೋಶಿ ಪರ ಮತಯಾಚನೆಯನ್ನು ಮಾಡ್ಲಾ ಇದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ಸಿರಿಸಿಯಲ್ಲಿ ಕೂಡ ಮೊನ್ನೆ ಅಮಿತ್ ಶಾ ಅವರು ಅಂದ್ರೆ ಕಾರ್ಯಕ್ರಮ ನಿಗದಿಯಾಗಿತ್ತು, ಅದರಲ್ಲಿ ಮೋದಿ ಅವರು ಅಲ್ಲಿ ಕಾರ್ಯಕ್ರಮವನ್ನ ಅಂದ್ರೆ ನಡೆಸಿಕೊಟ್ರು. ಅಂದ್ರೆ ಮೋದಿ ಅವರ ಅಲ್ಲಿ ಸಿರಿಸಿಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸಿದ್ರು. ಪಕ್ಕದಲ್ಲೇ ಈಗ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ಹಾಗಾಗಿ ಸುತ್ತಮುತ್ತಲು ತಾಲೂಕುಗಳಿಂದಲೂ ಕೂಡ ದೊಡ್ಡ ಪ್ರಮಾಣದ ಕಾರ್ಯಕರ್ತರ ಪಡೆ ಆಗಮಿಸುತ್ತೆ. ಅಮಿತ್ ಶಾ ಬರ್ತಾರೆ ಅಂತ ಹೇಳಿದಾಗ ಸಹಜವಾಗಿ ಬಿಜೆಪಿ ಕಾರ್ಯಕರ್ತರಲ್ಲಿ ಉತ್ಸಾಹ ಇರುತ್ತೆ, ಟಾಸ್ಕ್ಗಳನ್ನು ಕೊಡ್ತಾರೆ. ಅಂತಿಮ ಹಂತದ ಪ್ರಚಾರ ಭರಾಟೆ ಯಾವ ರೀತಿ ಇರಬೇಕು, ಒಂದಿಷ್ಟು ಫೀಡ್ಬ್ಯಾಕ್ಗಳನ್ನು ಕೂಡ ತಗೊಳ್ತಾರೆ. ಅಷ್ಟೇ ಅಲ್ಲ, ಸಂಜೆ ಒಂದಷ್ಟು ಸ್ಥಳೀಯ ಬಿಜೆಪಿ ನಾಯಕರುಗಳಿಂದ ಫೀಡ್ಬ್ಯಾಕ್ ಅನ್ನು ತೆಗೆದುಕೊಂಡು ಅವರ ಸಲಹೆ ಸೂಚನೆಗಳನ್ನು ಕೂಡ ನೀಡುವಂತಹ ಸಾಧ್ಯತೆ ಇದೆ. ಉತ್ತರ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿ ಚುನಾವಣೆ ಟ್ರೆಂಡ್ ನಡೀತಿದೆ ಅನ್ನುವಂತಹ ಒಂದಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಕೂಡ ಅಮಿತ್ ಶಾ ಪಡೆಯಲಿದ್ದಾರೆ. ಅಮಿತ್ ಶಾ ಆಗಮನದ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಒಂದು ರೀತಿ ರಣೋತ್ಸಾಹ ಮನೆ ಮಾಡಿದೆ. ಹುಬ್ಬಳ್ಳಿಯಲ್ಲಿ ಸಂಪೂರ್ಣವಾಗಿ ಇವತ್ತು ಕೇಸರಿಮಯ ಆಗಿದೆ. ನಗರದ ಎಲ್ಲ ಬೀದಿಗಳಲ್ಲಿ ಕೇಸರಿ ಧ್ವಜಗಳನ್ನ, ಬಾವುಟಗಳನ್ನ, ಬಿಜೆಪಿ ಬಾವುಟಗಳನ್ನ ಹಾಕಲಾಗಿದೆ. ಅಷ್ಟೇ ಅಲ್ಲ, ನೆಹರು ಮೈದಾನದಲ್ಲಿ ಪಕ್ಕದಲ್ಲೇ ನೆಹರು ಮೈದಾನದಲ್ಲಿ ಬೃಹತ್ ಆದಂತಹ ಒಂದು ವೇದಿಕೆಯನ್ನು ಸಿದ್ಧಪಡಿಸಿ ಸಂಜೆಯ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು, ಬಿಜೆಪಿಯ ಅಭಿಮಾನಿಗಳೆಲ್ಲರೂ ಕೂಡ ಹಣಿಯಾಗ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಗುರುರಾಜ್ ತಮ್ಮ ಮಾಹಿತಿಗೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.